ಕೆ ಶಿವರಾಮ್ ಸರ್ ಅವರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಿ. ಇಲ್ಲಿ ನಮ್ಮ ಛಲವಾದಿ ಸ್ವಾಮೀಜಿ ಇದ್ದಾರೆ, ನಮ್ಮ ಮಹೇಶ್ ಅಣ್ಣ ಇದ್ದಾರೆ. ಈಗ ಮಹಾಲಕ್ಷ್ಮಿ ಲೇಔಟಲ್ಲಿ ಆ ಗೋಪಾಲಯ್ಯ ಸರು ಶಿವರಾಮ್ ಸರ್ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಒಂದು ಅನೌನ್ಸ್ ಮಾಡಿದ್ದಾರೆ ಇದ್ರ ಬಗ್ಗೆ. ಹಾಂ, ನನಗೂ ಬೆಳಿಗ್ಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ನುಡಿ ನಮನ ಕಾರ್ಯಕ್ರಮ ಹಾಕ್ಕೊಂಡಿದ್ದರು. ನಾನು, ಛಲವಾದಿ ನಾರಾಯಣ ಸ್ವಾಮಿಯವರು, ನಾವೆಲ್ಲ ಭಾಗವಹಿಸಿದ್ವಿ. ಅಲ್ಲಿ ನಾವು ಸಹಜವಾಗಿ ಶಿವರಾಮ್ ಅವ್ರ ಬಗ್ಗೆ ಮಾತಾಡಿದ್ವಿ. ಗೋಪಾಲಯ್ಯನವ್ರು ಮಾತಾಡುವಾಗ ಭಾಳ ಒಂದು ದೊಡ್ಡ ದಿಟ್ಟ ಘೋಷಣೆ ಮಾಡಿದ್ರು. ಅದೇನಂತಂದರೆ, ಅಲ್ಲಿ BBMP ಕಚೇರಿಗಳು, ಇಲಾಖೆಗಳು ಏನೇನು ಬರ್ತದೆ ಅವ್ರನ್ನೆಲ್ಲ ಒಂದು ಬಿಲ್ಡಿಂಗಲ್ಲಿ ಇರಿಸ್ಲಿಕ್ಕೆ 17 ಕೋಟಿ ಹಣ ಖರ್ಚು ಮಾಡಿ ಒಂದು ಭವನ ನಿರ್ಮಾಣ ಮಾಡಿದ್ದಾರೆ. ಒಂಥರ ಹೈಟೆಕ್ ಆಫೀಸ್ ಇದ್ದಂಗೆ ಇದೆ ಅದು. ಅದನ್ನು ಶಿವರಾಮ ಹೆಸರಲ್ಲಿ ಮಾಡಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಛಲವಾದಿ ಸಮಾಜದ ಪರವಾಗಿ, ಎಲ್ಲ ಶೋಷಿತ ವರ್ಗಗಳ ಪರವಾಗಿ ಮತ್ತು ಶಿವರಾಮ ಅಭಿಮಾನಿಗಳ ಪರವಾಗಿ ಗೋಪಾಲಯ್ಯನವ್ರಿಗೆ 2 ಕೈಯನ್ನು ಜೋಡಿಸಿ ಕೃತಜ್ಞತೆ ಸಲ್ಲಿಸ್ತೇನೆ. ಇಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ IAS ಕನ್ನಡದಲ್ಲಿ ಮಾಡಿದಂಥ ಒಬ್ಬ ವ್ಯಕ್ತಿ, 10 ಸಿನಿಮಾಗಳಲ್ಲಿ ಯಶಸ್ವಿಯಾಗಿ ನಟನೆ ಮಾಡಿದಂಥವರು, ಒಂದು ಸಮಾಜವನ್ನು ಇಡೀ ರಾಜ್ಯದಾದ್ಯಂತ ಸಂಘಟನೆ ಮಾಡಿದವರು. ಅವರು ತೀರ್ಕೊಂಡಿದ್ದಾರೆ. ಈ ಕ್ಷಣದವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಣ್ಣ ಶ್ರದ್ಧಾಂಜಲಿ ಕೂಡ ಹೇಳಿಲ್ಲ. ಇದನ್ನು ಇಡೀ ರಾಜ್ಯದ ನಮ್ಮ ಸಮುದಾಯ ಗಮನಿಸ್ತಾ ಇದೆ. ಇದಕ್ಕೆ ಎಲ್ಲಿ ಉತ್ತರ ಕೊಡಬೇಕೋ ಅದನ್ನು ಕೊಡ್ತಾರೆ. ಗೋಪಾಲಯ್ಯನವ್ರಿಗೂ ಶಿವರಾಮಣ್ಣವ್ರಿಗೂ ಸಂಬಂಧ ಇಷ್ಟೇ. ಅವರು ಆ ಕ್ಷೇತ್ರದ ಮತದಾರರು ಶಿವರಾಮ್. ಮತ್ತು ಆಗಾಗ ಶಿವರಾಮ್ ಅವರು ಮಾರ್ಗದರ್ಶನ ತಗೋತಾ ಇದ್ದರು ಗೋಪಾಲಯ್ಯನವರು ಶಿವರಾಮ್ ಕಡೆಯಿಂದ. ಇಷ್ಟಕ್ಕೆ BBMP ದೊಡ್ಡ ಒಂದು ಬಿಲ್ಡಿಂಗನ್ನು ಅವ್ರ ಹೆಸರಿಗೆ ಇಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅಷ್ಟು ದೊಡ್ಡತನ ಈ ರಾಜ್ಯ ಸರ್ಕಾರಕ್ಕೆ ಯಾಕೆ ಬರಲಿಲ್ಲ ಅಂತ. ಇದನ್ನೆಲ್ಲ ಮುಂದಿನ ದಿನ ಈ ಎಲ್ಲ ಸಾಲವನ್ನು ತೀರಿಸ್ಬೇಕಾಗ್ತದೆ ಅವರು. ಥ್ಯಾಂಕ್ ಯು. ಓಕೆ ಸ್ವಾಮೀಜಿ.